ಪಾಪು ನಮ್ಮ ಅಪ್ಪ ಹತ್ರ ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ಯಾ? ಇಲ್ಲದಾದ್ರೆ ಡ್ಯಾಡಿ ನನ್ ಬಿಟ್ಟೊಟ್ಟೋಗ್ತಾರಲ್ವಾ, ಅದಕ್ಕೆ. ಹೌದಾ? ಹಾಗೆ ಅಂತ ನಮ್ಮ ಅಮ್ಮನು ಬಿಟ್ ಬಂದಿದ್ದು. ಅಲ್ಲಿ ಕುತ್ಕೊಂಡು ಮಾತಾಡೋಣ, ಬರ್ತೀಯಾ? ಡ್ಯಾಡಿ ರೂಮಿಂದ ಹೊರಗೆ ಬರೋದು ಗೊತ್ತಾಗುತ್ತೆ, ಬಂದ ಕೂಡಲೇ ಹಿಡ್ಕೊಂಡ್ಬಿಡ್ಬಹುದು ಅಲ್ವಾ? ಹ್ಮ್, ಸರಿ ನಡೀರಿ. ಕೂತ್ಕೋ. ನಿನ್ನಪ್ಪನ ಹೆಸರೇನು ಕಂದ? ಗೋಪಾ ಕೃಷ್ಣ. ಈ ತರ ಕೊಡಲು ಓದೋದನ್ನ ಯಾರು ಹೇಳ್ಕೊಟ್ಟಿದ್ದು? ನಮ್ಮಪ್ಪನೇ. ಈ ಮನೆಗೆ ನಿನ್ ಯಾರು ಕರ್ಕೊಂಡ್ ಬಂದಿದ್ದು? ಅಯ್ಯೋ ಅಷ್ಟು ಗೊತ್ತಿಲ್ವಾ, ಚಿಲ್ಡ್ರನ್ಸ್ ಹೋಮ್ ನವರು. ಅಲ್ಲಿಗೆ ಯಾರು ಸೇರಿಸಿದ್ರು? ನಮ್ಮಪ್ಪನೇ. ಅದ್ ಸರಿ. ನಿಮ್ಮಅಮ್ಮ ಇದ್ದಾರಾ? ಇದ್ದಾರೆ. ಎಲ್ಲಿದ್ದಾರೆ? ದೂರ. ಈ ನಿಮ್ಮಪ್ಪ ನಿಮ್ಮಅಮ್ಮನ್ ನೋಡಕ್ಕೆ ಅವಾಗವಾಗ ಬರ್ತಾ ಇದ್ರಾ? ಯಾವಾಗೂ ಬಂದಿಲ್ಲ. ಅದಕ್ಕೆ ಅಮ್ಮ ಏನೇಳು ಗೊತ್ತಾ, ನಿಮ್ಮಅಪ್ಪ ನಿನ್ ನೋಡಕ್ ಬರೋದೇ ಇಲ್ಲ. ನೀನ ನಿಮ್ಮಅಪ್ಪನ ಹತ್ರ ಹೋಗು, ಜಪ್ಪಯ್ಯ ಅಂದ್ರೆ ಬಿಟ್ ಬರ್ಬೇಡ, ನನ್ ಬಿಟ್ಟ ನಿನ್ನು ಬಿಟ್ ಬಿಡ್ತಾರೆ ಅಂತ ಹೇಳಿದ್ಲು. ಅದಕ್ಕೆ ಗಟ್ಟಿಯಾಗಿ ಅಂಟ್ಕೊಂಡ್ ಬಿಟ್ಟಿದೀನಿ. ಅವನ್ಗೆ ಯಾರೋ ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ದಾರೆ, ಆ ಗೆರೆಯಿಂದ ದಾಟೆ ಬರಲ್ಲ ಅಂತಾನೆ. ನೀನ್ ಎಷ್ಟೇ ಸುತ್ತಿ ಬಳಸಿ ಕೇಳಿದ್ರು ಏನು ಪ್ರಯೋಜನ ಇಲ್ಲ. ಬುದ್ಧಿವಂತ. ಹೌದೌದು, ಬಹಳ ಬುದ್ಧಿವಂತ, ಜೊತೆಗೆ ಹಠವಾದಿ. ಎಲ್ಲ ನಿಮ್ ಹಾಗೆ. ಅಂಟಿ ಇಂಟಿ, ನಮ್ಮಅಪ್ಪನ್ ಗಟ್ಟಿಯಾಗಿ ಇಟ್ಕೊಳ್ಳಿ, ಇಲ್ದಿದ್ರೆ ನಮ್ಮ ಅಮ್ಮನ್ ಬಿಟ್ಟಾದಾಗೆ ನಿಮ್ಮನ್ನು ಬಿಟ್ಟಾಗ್ ಬಿಡ್ತಾರೆ. ಈ ಮಾತು ಕೇಳಿದ್ಮೇಲೂ ಇವನ್ ನಿಮ್ಮ ಮಗ ಅಲ್ಲ ಅಂತಾನೆ ಸಾಧಿಸ್ತೀರೇನು? ಅನಾವಶ್ಯಕವಾಗಿ ಮಾತಾಡೋದ್ರಿಂದ ಮನಸ್ತಾಪ ಹೆಚ್ಚಾಗುತ್ತೆ ಹೊರತು ಸಮಸ್ಯೆ ಪರಿಹಾರ ಸಿಗಲ್ಲ. ಇವನಿಗೆ ಬೇರೆ ಬಟ್ಟೆ ಹಾಕಿ ರೆಡಿ ಮಾಡು, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ಸ್ವಲ್ಪ ನಗ್ತಾ ಇರು ಮರಿ. ಮ್ಯಾಟರ್ ಫೋಟೋ. ವಾಸುದೇವರಾಯ ಅಪ್ಪ, ನಾನು ನಿನ್ ಮಗಳ ಪ್ರಮೇಳ ಮಾತಾಡ್ತಾ ಇರೋದು. ಚೆನ್ನಾಗಿದ್ಯಾಪ್ಪ? ಓ ಪಮ್ಮಿ, ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಾ? ನಿಮ್ಮ ಅಣ್ಣ ಜಗದೀಶ್ ಆಗಿದ್ದಾನೆ. ನಾವ್ ಚೆನ್ನಾಗಿದ್ದೀವಪ್ಪ. ಏನಪ್ಪ, ಮದ್ವೆ ಹೇಗಾಯ್ತು? ಅದೇನು ಅಷ್ಟು ಸಂತೋಷಕರವಾಗಿ ಆಗ್ಲಿಲ್ಲಮ್ಮ, ಅದಕ್ಕೆ ನಿನಗೆ ಫೋನ್ ಮಾಡ್ಲಿಲ್ಲ. ಏನ್ ಪ್ರಾಬ್ಲಮ್? ಯಾವುದೋ ಮಗು ಬಂದು ಕೃಷ್ಣನ್ನ ಡ್ಯಾಡಿ ಡ್ಯಾಡಿ ಅಂತ ಹಿಡ್ಕೊಂಡ್ ಬಿಟ್ಟಿದೆ. ಮಗುನ ಅಣ್ಣನ ಡ್ಯಾಡಿ ಅಂತಿದ್ಯಾ? ಅಣ್ಣ ಏನಂತಿದ್ದಾನೆ? ಅವನೇನ್ ಹೇಳ್ತಾನೆ, ಮಗು ನಂದಲ್ಲ ಅಂತಾನೆ. ಆದ್ರ ಆ ಮಗು ಇವನ್ನೇ ಡ್ಯಾಡಿ ಡ್ಯಾಡಿ ಅನ್ನತ್ತೆ. ಎಳೆ ಮಗು, ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ, ಹೊರಗಡೆ ಅಟ್ಟೋ ಹಾಗಿಲ್ಲ. ದಿಕ್ಕೆ ತೋರಿಸ್ದಾಗ ಆಗೋಗಿದ್ಯಮ್ಮ. ನೀವುಗಳು ಇಲ್ಲಿ ಬಂದ್ರೆ ಏನಾದ್ರೂ ಐಡಿಯಾ ಹೊಳಿಬಹುದೋ ಏನೋ. ನಾನಾ? ಖಂಡಿತ ಬರಕ್ಕಾಗಲ್ಲಪ್ಪ, ಇಲ್ಲಿ ಇನ್ನು ಗಲಾಟೆನೆ ನಿಂತಿಲ್ಲ. ನಿಂತ ಮೇಲೆ ಎರಡು ದಿನದ ಮಟ್ಟಿಗೆ ಬಂದು ಹೋಗ್ತೀನಿ, ಸರಿನಾ? ಸರಿಯಮ್ಮ. ಮಗು ಸಿಕ್ಕಿದೆ. ತನ್ನ ಮನೆಯಿಂದ ತಪ್ಪಿಸಿಕೊಂಡಿರುವ ಮೇಲ್ಕಂಡ ಈ ಮಗು ಈಗ ನಮ್ಮ ವಶದಲ್ಲಿದೆ. ಮಗುವಿನ ತಂದೆ ತಾಯಿಯಾಗಲಿ ಅಥವಾ ಸಂಬಂಧಪಟ್ಟವರಾಗಲಿ ಈ ಕೆಳಗಿನ ವಿಳಾಸಕ್ಕೆ ಬಂದು ಮಗುವನ್ನು ಕರೆದುಕೊಂಡು ಹೋಗುವುದು. ಒಂದು ವಾರದೊಳಗೆ ಬಂದು ಕರೆದುಕೊಂಡು ಹೋಗದೇ ಇದ್ದಲ್ಲಿ ಈ ಮಗುವಿಗೆ ಏನೇ ಆದರೂ ನಾವು ಜವಾಬ್ದಾರರಲ್ಲ. ದೂರವಾಣಿ ಸಂಖ್ಯೆ 64. ಕೃಷ್ಣ, ಪೇಪರ್ನಲ್ಲಿ ಅಡ್ವರ್ಟೈಸ್ ಮಾಡಿಸಿದ್ದೀಯಲ್ಲ, ಹಾಗಾದ್ರೆ ಮಗು ನಿಜವಾಗಿಯೂ ನಿಂದಲ್ವೇನೋ? ನಂದಾಗಿದ್ರೆ ನಾನ್ಯಾಕಪ್ಪ ಪೇಪರ್ನ ಅಡ್ವರ್ಟೈಸ್ಮೆಂಟ್ ಹಾಕಿಸ್ತಾ ಇದ್ದೆ? ಏನ್ ಮಾಡ್ಲಿ, ನನ್ ಯಾರು ನಂಬ್ತಾ ಇಲ್ಲ. ಈ ಮಗು ಮೂಲ ಕಂಡುಹಿಡಿಯೋಕೆ ನನ್ಗಿರೋದು ಇದೊಂದೇ ಮಾರ್ಗ. ಅಲ್ಲ ಕಣೋ, ಆ ಮಗು ನಿಂದಲ್ಲ ಅಂದ್ಮೇಲೆ ಇಷ್ಟೆಲ್ಲ ರಾಮಾಯಣ ಯಾಕೆ? ಅದನ್ನ ಆಚೆ ಕಳಿಸು, ಅದ್ರ ಹಣೆ ಬರ ಅದಕ್ಕೆ. ಅಮ್ಮ, ಈ ಮಗು ನಂದ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಮಗುವಿನ ಮಾನವೀಯತೆ ನನ್ನ ಕಾಡ್ತಾ ಇದೆ. ಯೋಚನೆ ಮಾಡಿದಾಗ ಈ ಮಗುನ ಮನೆಯಿಂದ ಆಚೆ ಕಳಿಸಕ್ಕೆ ಮನಸ್ಸೇ ಬರ್ತಾ ಇಲ್ಲಮ್ಮ. ಯಾರೋ ಇದನ್ನ ಬ್ರೈನ್ ವಾಶ್ ಮಾಡಿ ಕಳಿಸಿದ್ದಾರೆ. ಈಗ ನಾನು ಒರಟಾಗೆ ವರ್ತನೆ ಮಾಡಿದ್ರೆ ದೊಡ್ಡೋರು ಮಾಡೋ ಮುಟ್ಟಾಳ್ತನಕ್ಕೆ ಏನು ಗೊತ್ತಿಲ್ದಿರೋ ಈ ಮಗು ಶಿಕ್ಷೆ ಅನುಭವಿಸ್ದಾಗತ್ತೆ. ಆಹಾ ಆಹಾ, ಒಳ್ಳೆ ಸ್ಪೀಚು. ರಾಜಕೀಯದವರು ವೇದಿಕೆ ಮೇಲಿಂದ ಇಂಥ ಭಾಷಣ ಹೊಡೆದು ಜನಗಳನ್ನ ಮೂರ್ಖನ ಮಾಡ್ತಾರೆ. ನೀವಂಥ ಪ್ರಯೋಗನ ಮನೇಲೆ ಮಾಡ್ತಿದ್ದೀರಾ? ರಾಧಾ,
ಯಾಕಮ್ಮ ಯಾವಾಗಲೂ ಇಂಥ ಚುಚ್ಚುಮಾತಿನಿಂದ ಅವನ ನೋಯಿಸ್ತೀಯಾ? ಮಗು ಅವಂದೇ ಆಗಿದ್ರೆ ಇಷ್ಟು ಖರ್ಚು ಮಾಡಿ ಸಂಬಂಧಪಟ್ಟವ್ರು ಬಂದು ಕರ್ಕೊಂಡು ಹೋಗ್ಲಿ ಅಂತ ಪೇಪರ್ನಲ್ಲಿ ಹಾಕಿಸ್ತಿದ್ನ? ಅದನ್ನ ಹಾಕ್ಸಿರೋ ಉದ್ದೇಶ ಸಂಬಂಧಪಟ್ಟವ್ರು ಬಂದು ಕರ್ಕೊಂಡು ಹೋಗ್ಲಿ ಅಂತ ಅಲ್ಲ, ಮನೇಲಿರೋರು ಮಗು ಇವ್ರದಲ್ಲ ಅಂತ ನಂಬ್ಲಿ ಅಂತ. ಎಂಥ ಅದ್ಭುತ ಕಲ್ಪನೆ ನಿಂದೂರಾದ. ನೀನು ಮನಸ್ಸು ಮಾಡಿದ್ರೆ ದಿನಕ್ಕೆ ನೂರಾರು ಕಾದಂಬರಿಗಳನ್ನ ಬರಿಬಹುದು. ಯಾಕೇನೇನೋ ಮಾತಾಡಿ ವಿಷಯದ ಹಾದಿನೇ ಬದಲಾಯಿಸ್ತೀರಾ. ನೀವ್ ಹೇಳೋದ್ ಸತ್ಯ ಆದ್ರೆ ನನ್ನೊಂದು ಕಂಡೀಷನ್ ಒಪ್ಕೋತೀರಾ? ಏನದು? ನೀವ್ ಕೊಟ್ಟಿದ್ದೀರಲ್ಲ ಒಂದು ವಾರದ ಗಡುವು, ಅಷ್ಟ್ರಲ್ಲಿ ಯಾರು ಬರ್ದೇ ಇದ್ರೆ ಆ ಮಗು ನಿಮ್ದೇ ಅಂತ ಒಪ್ಕೋಬೇಕು, ಇಲ್ಲ ಆ ಮಗುನ ಬೀದಿಗೆ ತಳ್ಬೇಕು. ಆಯ್ತು, ನಿನ್ ಮೊದಲನೇ ಕಂಡೀಷನ್ ನಾನು ಒಪ್ಕೋತೀನಿ. ಅಂದ್ರೆ ಮಗುನ ಮಾತ್ರ ಬೀದಿಗೆ ತಳ್ಳಕ್ಕಾಗಲ್ಲ ಅಲ್ವಾ? ಆ ಚರ್ಚೆ ಈಗ ಬೇಡ. ಇನ್ ಒಂದು ವಾರದೊಳಗಡೆ ಮಗು ಕಡೆಯವರು ಯಾರು ಬರ್ಲಿಲ್ಲ ಅಂತ ತಾನೆ ನೋಡೋಣ. ಒಂದ್ ವಾರ ಅಲ್ಲ, ಒಂದ್ ವರ್ಷ ಆದ್ರೂ ಅವನೇ ನಿನ್ ಮಗುನ ಬೀದಿ ಪಾಲ್ ಮಾಡಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಹಾಗಂತ ಹೇಗ್ ಹೇಳ್ತೀರಾ ಡಾಕ್ಟ್ರೆ? ಆ ರೀತಿ ಬೀದಿ ಪಾಲ್ ಮಾಡೋ ಹಾಗಿದ್ರೆ ಈ ತರ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ನೆ ನೋಡು. ನಿನ್ ಪಾಡಿಗೆ ನಿನ್ ನೆಮ್ಮದಿಯಾಗಿ ಶ್ಯಾಮರಾವ್ ಧರ್ಮದ ಆಸ್ಪತ್ರೆಗೆ ಸೇರ್ಕೊಂಡು ಹಾರ್ಟ್ ಆಪರೇಷನ್ ಮಾಡಿಸ್ಕೋ. ನಿನ್ ಮಗನ್ ಲೈಫ್ ಸೆಟ್ಲ್ ಆಯ್ತು ಅಂತಾನೆ ತಿಳ್ಕೋ. ಅದನ್ ಬಿಟ್ಟು ನೀನೇನಾದ್ರೂ ಮಗುನ್ ನೋಡಕ್ ಹೋದ್ರೆ ಅದ್ ನಿನ್ ನೋಡಿ ನಿನ್ ಹಿಂದ್ ಬಿಡುತ್ತೆ, ಆಮೇಲೆ ಅವನದನ್ನ ಧಿಕ್ಕರಿಸ್ತಾನೆ. ನಿನ್ ಪ್ಲಾನ್ ಎಲ್ಲ ತಲೆ ಕೆಳಗ. ನೀವ್ ಹೇಳೋದೇನೋ ಸರಿ ಡಾಕ್ಟ್ರೆ, ಆದ್ರೆ ಮಗು ಮೇಲಿನ ಮಮಕಾರ, ಒಂದ್ ವಾರ ಆದ್ಮೇಲೆ ಅದಕ್ಕೇನ್ ಮಾಡ್ಬಿಡ್ತಾರೋ ಅನ್ನೋ ಭಯ ನನ್ನ ಕಾಡ್ತಾ ಇದೆ. ಅದಕ್ ಬೇಕಾದ್ರೆ ಈ ಪೇಪರ್ ನಲ್ಲಿ ಅಡ್ರೆಸ್ ಇದ್ದೇ ಇದೆಯಲ್ಲ, ನಿನ್ ಸಮಾಧಾನಕ್ಕೋಸ್ಕರ ಮರೆಯಲ್ಲಿ ನಿಂತ್ಕೊಂಡು ಆ ಮಗು ಮೂಮೆಂಟ್ಸ್ ಎಲ್ಲ ಫಾಲೋ ಮಾಡು, ತೃಪ್ತಿ ಪಟ್ಕೋ. ಒಂದ್ ವೇಳೆ ಅವನೇನಾದ್ರೂ ಮಗುನ ಬೀದಿಗೆ ತಳ್ಬಿಟ್ರೆ ನಿನಗ್ ಗೊತ್ತಾಗೇ ಆಗತ್ತೆ, ಕರ್ಕೊಂಬಂದ್ಬಿಡು. ಇಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಆ ಮಗುಗೂ ಅವನಿಗೂ ಅಟ್ಯಾಚ್ಮೆಂಟ್ ಬೆಳೆದೇ ಬೆಳೆಯುತ್ತೆ. ಸರಿ ಡಾಕ್ಟ್ರೆ, ನೀವ್ ಹೇಳ್ದಾಗೆ ಕೇಳ್ತೀನಿ, ಮಗುನ್ ಕರ್ಕೊಂಡ್ ಬರಕ್ ಹೋಗಲ್ಲ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.